ನಮಸ್ತೆ ವೀಕ್ಷಕರೇ ಯೋಗವನ್ನು ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಮನುಷ್ಯನಿಗೆ ಸಾಮಾನ್ಯವಾಗಿ ಸಮಸ್ಯೆಗಳಲ್ಲಿ ಸಾಮಾನ್ಯವಾಗಿ ಕಾಡುವಂಥ ಸಮಸ್ಯೆ ಅಂದರೆ ಸ್ಟ್ರೆಸ್ ಅಂತ ಹೇಳ್ತೀವಿ ಯಾವಾಗಲೂ ಸೊ ಮನಸ್ಸಿನ ಶಕ್ತಿಯನ್ನು ಹೆಚ್ಚಳ ಮಾಡಿಕೊಂಡು ಈ ಒತ್ತಡ ಅನ್ನೋ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಳೋ ಯಾವ ರೀತಿ ನಾವು ಮನೆಯಲ್ಲಿ ಮಾಡಿಕೊಳ್ಬೋದು ಮತ್ತು ಈ ಒಂದು ಅಧಿಕವಾದ ಒತ್ತಡ ಸ್ಟ್ರೆಸ್ ಅನ್ನೋದು ಯಾವ ಕಾರಣಗಳಿಗೆ ಬರುತ್ತೆ ಎಂಥವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಇದರ ಮೂಲ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸಾಮಾನ್ಯ ನಾವು ಯಾವುದೇ ಒತ್ತಡಗಳು ಅಂತ ಬಂದಾಗ ಅದರಿಂದ ತೊಂದರೆಗಳಾಗ್ತವೆ ಅಂತ ಮೆಡಿಸನ್ಗಳನ್ನು ಔಷಧಿಗಳನ್ನು ತೊಗೊಳ್ಳೋವಂಥದ್ದನ್ನು ಸಾಮಾನ್ಯವಾಗಿ ನಾವು ನೋಡಿರ್ತೀವಿ ಆದರೆ ಆ ಸ್ಟ್ರೆಸ್ ಅನ್ನೋದು ಉತ್ತಮನ ಅಥವಾ ದೇಹಕ್ಕೆ ತೊಂದರೆನ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗತ್ತೆ ಮುಖ್ಯವಾಗಿ ಸ್ಟ್ರೆಸ್ ಅಂತ ನಿಮಗೆ ಫೀಲ್ ಆಗಬೇಕಂದ್ರೆ ದೇಹದ ಶಕ್ತಿ ಕಡಿಮೆ ಆಗಿರಬೇಕು ಯಾವಾಗ ನಿಮ್ಮ ದೈಹಿಕ ಶಕ್ತಿ ಕಳ್ಕೊಳ್ತಿರೋ ಆಗ ಮಾನಸಿಕ ಶಕ್ತಿಯನ್ನು ಕೂಡ ಕಡಿಮೆ ಮಾಡ್ಕೊಳ್ತೀರ ದೇಹದಲ್ಲಿ ಶಕ್ತಿ ಇಲ್ಲ ಅಂದರೆ ನಿಮ್ಮ ಮೆದುಳು ಸ್ಪಂದಿಸೋದು ಕಡಿಮೆ ಆಗುತ್ತೆ ನೀವೇನು ಮಾಡಬೇಕು ಅಂತ ಹೊರಟಿದ್ದೀರೋ ಅದನ್ನು ಮಾಡಲಿಕ್ಕೆ ಮೆದುಳು ಸಹಕಾರವನ್ನು ನೀಡೋದಿಲ್ಲ ಯಾವ ಆಲೋಚನೆಗೂ ಕೂಡ ನಿಮ್ಮ ಮೆದುಳು ಸ್ಪನ್ ಸ್ಪಂದಿಸೋದಿಲ್ಲ ಜೊತೆಗೆ ನಿಮ್ಮ ಆತಂಕ ಭಯ ಗಾಬರಿ ಕೋಪ ಅಥವಾ ಉದ್ವೇಗ ಇದನ್ನು ಹೆಚ್ಚಳ ಮಾಡಲಿಕ್ಕೆ ನಿಮ್ಮ ಮೆದುಳು ಉತ್ತೇಜನವನ್ನು ಕೊಡ್ತಾ ಹೋಗುತ್ತೆ ಇದಕ್ಕೆ ಕಾರಣ ನಮ್ಮ ದೈಹಿಕ ನಿಶಕ್ತಿ ಅಂತಲೇ ಹೇಳ್ತೀವಿ ಸೊ ಈ ದೈಹಿಕ ನಿಶಕ್ತಿ ಯಾವ ಯಾವ ಕಾರಣಗಳಲ್ಲಾಗುತ್ತೆ ಮುಖ್ಯವಾಗಿ ನೀವು ನಿದ್ರೆ ಹೆಚ್ಚು ಹಾಳು ಮಾಡಿಕೊಂಡ್ರೆ ರಾತ್ರಿ ಇಡೀ ಕೆಲಸ ಮಾಡೋದು ಅಥವಾ ರಾತ್ರಿ ಇಡೀ ನಿದ್ರೆಗೆಡೋದ್ರಿಂದ ನಿಮ್ಮ ಒತ್ತಡಗಳು ಹೆಚ್ಚಾಗ್ತವೆ ಯಾಕೆಂದರೆ ಮನುಷ್ಯನಿಗೆ ಮುಖ್ಯವಾದ ಔಷಧಿ ಅಂತ ಹೇಳಿದ್ರೆ ಅದು ನಿದ್ರೆ ರಾತ್ರಿ ಎಂಟು ಗಂಟೆಗಳ ನಿದ್ರೆಯನ್ನು ನೀವು ಮಾಡೋದರಿಂದ ಅದು ನಿಮ್ಮ ದೇಹದ ಯಾವುದೇ ಸಮಸ್ಯೆಗಳಿಗಿದ್ರೂ ಕೂಡ ಸರಿಪಡಿಸ್ತಾ ನಿಮ್ಮ ದೇಹಕ್ಕೆ ಒಂದು ರೀತಿಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಇನ್ನು ಆಹಾರದಲ್ಲಿ ಅಪೌಷ್ಟಿಕತೆ ತಡ ಆಹಾರಗಳನ್ನು ಮಾಡೋದು ಉಪವಾಸಗಳನ್ನು ಮಾಡೋದು ಮತ್ತು ಆಹಾರ ಅಂದ್ಕೊಂಡು ಪೌಷ್ಟಿಕಾಂಶನೇ ಇಲ್ಲದೇ ಇರುವಂಥ ಆಹಾರಗಳನ್ನೇ ನಾವು ಸೇವಿಸ್ತಾ ಇರುವಂಥದ್ದು ನೀರನ್ನು ಭಾಳಷ್ಟು ಕಡಿಮೆ ಕುಡಿಯೋ ಅಭ್ಯಾಸಗಳು ಜೊತೆಗೆ ದುಶ್ಚಟಗಳು ಕಾಫಿ ಟೀ ಇರ್ಬೋದು ತಂಬಾಕು ಇರ್ಬೋದು ಮದ್ಯಪಾನ ಧೂಮಪಾನ ಈ ರೀತಿಯ ದುಶ್ಚಟಗಳಿಗೆ ಬಲಿಯಾಗಿರ್ತಕ್ಕಂಥವ್ರು ಹೀಗೆ ಹಲವಾರು ರೀತಿಯಲ್ಲಿ ನಮ್ಮ ದೇಹಕ್ಕೆ ಎಲ್ಲೋ ಒಂದು ರೀತಿ ತೊಂದರೆಯನ್ನು ನಾವೇ ಕೊಟ್ಟು ಅದನ್ನು ಸ್ಟ್ರೆಸ್ಗೆ ತ ಕಳಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಮುಖ್ಯವಾಗಿ ಸ್ಟ್ರೆಸ್ ಯಾವ ಸಮಯದಲ್ಲಾಗುತ್ತೆ ಸಾಮಾನ್ಯ ನಿಮಗೆ ಸಂಜೆ ಐದರಿಂದ ಆರು ಗಂಟೆ ಆರು ಗಂಟೆ ದಾಟ್ತಾ ನಿಮಗೆ ಸ್ಟ್ರೆಸ್ ಅನಿಸೋದು ಜಾಸ್ತಿ ಅನಿಸುತ್ತೆ ಯಾಕೆಂದರೆ ದೇಹಕ್ಕೆ ಇಂತಿಷ್ಟೇ ಕೆಲಸಗಳನ್ನು ಮಾಡಬೇಕು ಅನ್ನೋ ನಿಯಮ ಇರುತ್ತೆ ಉದಾಹರಣೆಗೆ ನಮ್ಮ ವೃತ್ತಿ ಜೀವನ ಅಂತ ಬಂದರೆ ಎಂಟು ಗಂಟೆಗಳ ಕೆಲಸ ಮಾಡಲಿಕ್ಕೆ ಮಾತ್ರ ನಮ್ಮ ದೇಹ ಸ್ಪಂದಿಸುತ್ತೆ ಆದರೆ ನಾವು ಎಂಟು ಗಂಟೆಗಿಂತ ಹೆಚ್ಚಿನ ಸಂದರ್ಭ ಕೆಲಸ ಮಾಡ್ತಾ ಹೋಗ್ತೀವಿ ಆಗ ನಮಗೆ ಓವರ್ ಸ್ಟ್ರೆಸ್ ಅನಿಸುತ್ತೆ ಆ ಸಂದರ್ಭದಲ್ಲಿ ಯಾವುದೇ ಆಹಾರ ಇಲ್ಲದೆ ಕೆಲಸ ಮಾಡ್ತಿರ್ತೀವಿ ಓವರ್ ಸ್ಟ್ರೆಸ್ ಅನಿಸುತ್ತೆ ದುಶ್ಚಟಗಳೊಂದಿಗೆ ಕೆಲಸ ಮಾಡ್ತಿರ್ತೀವಿ ಓವರ್ ಸ್ಟ್ರೆಸ್ ಅನಿಸುತ್ತೆ ಕಾಫಿ ಟೀ ಕುಡ್ಕೊಂಡು ಆಹಾರ ಇಲ್ಲದೆ ಕೆಲಸ ಮಾಡ್ತಿರ್ತೀವಿ ಓವರ್ ಸ್ಟ್ರೆಸ್ ಅನಿಸುತ್ತೆ ನಿದ್ರೆ ಕೊಡದೇ ಕೆಲಸ ಮಾಡ್ತಿರ್ತೀವಿ ಓವರ್ ಸ್ಟ್ರೆಸ್ ಅನಿಸುತ್ತೆ ಹೀಗೆ ನಮ್ಮ ದೇಹಕ್ಕೆ ಕೊಡಬೇಕಾಗಿರೋದನ್ನು ಕೊಡದೇ ಕೆಲಸ ಮಾಡಿಸ್ತೀವಲ್ಲ ಆವಾಗ ಮಾತ್ರ ಸ್ಟ್ರೆಸ್ ಅಂತ ನಾವು ಹೇಳ್ತೀವಿ ಹಾಗಾಗಿ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿರೋದು ಸ್ಟ್ರೆಸ್ ಅನ್ನೋದು ಕಾಯಿಲೆ ಅಲ್ಲ ನಮ್ಮ ದೇಹದ ಒಂದು ನಿಶಕ್ತಿ ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದು ನಿದ್ರೆ ಚೆನ್ನಾಗಿರಲಿ ಆಹಾರದ ಸಮಯ ಸರಿಯಾಗಿರಲಿ ನೀರಿನ ಅಂಶ ಚೆನ್ನಾಗಿ ಕೊಡಿ ಆಹಾರದಲ್ಲಿ ಪೌಷ್ಟಿಕಾಂಶಗಳನ್ನು ಕೊಡಿ ಇನ್ನು ಈ ಥರದ ಮನೆ ಮದ್ದುಗಳು ಯಾವುದೇ ಇಲ್ಲ ಅಂತ ನಾನು ತಿಳಿಸ್ಕೊಡ್ತೀನಿ ಅದನ್ನು ನೀವು ಮನೆಯಲ್ಲೇ ಮಾಡ್ತಾ ಹೋಗಿ ಸಾಕಷ್ಟು ಬದಲಾವಣೆಗಳನ್ನು ನೀವು ತಂದ್ಕೊಂಡ್ರೆ ಖಂಡಿತವಾಗಲಿ ಒತ್ತಡ ಅನ್ನೋ ಒಂದು ಬದುಕಿಂದ ಹೊರಗೆ ಬರ್ತಿರೋ ಮೆದುಳಿಗೆ ಶಕ್ತಿಯನ್ನು ಕೂಡ ಹೆಚ್ಚಳ ಮಾಡ್ಕೊಳ್ಬೋದು ತುಳಸಿ ಎಲೆಗಳನ್ನು ಸೇವಿಸೋದ್ರಿಂದ ಒತ್ತಡ ಕಡಿಮೆ ಆಗುತ್ತೆ ಈ ತುಳಸಿ ಎಲೆಗಳನ್ನು ಬಿಸಿ ನೀರಲ್ಲಿ ತೊಳೆದು ಆ ಎಲೆಗಳನ್ನು ಬೇಯಿಸಿ ಕಷಾಯದ ರೀತಿ ಮಾಡಿ ಕೂಡ ನೀವು ಸೇವಿಸ್ಬೋದು ವಿಳ್ಳೆದೆಲೆ ವಿಳ್ಳೆದೆಲೆಯನ್ನು ತಕ್ಷಣಕ್ಕೆ ಔಷಧಿಯನ್ನಾಗಿ ಮಾಡ್ಕೊಳ್ಬೋದು ಯಾರಿಗಾದರೂ ಈ ತಲೆನೋವು ಒತ್ತಡ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದ್ದರೆ ವಿಳ್ಳೆದೆಲೆಯನ್ನು ಅರೆದು ನಿಮ್ಮ ಹಣೆಗೆ ಲೇಪನ ಮಾಡುವಂಥದ್ದು ಅಥವಾ ವಿಳ್ಳೆದೆಲೆಯನ್ನೇ ಹಣೆ ಮೇಲೆ ಲೇಪನ ಮಾಡ್ಕೊಳ್ಳೋದ್ರಿಂದ ತಕ್ಷಣಕ್ಕೆ ನಿಮ್ಮ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಇನ್ನು ಹಸಿರು ತರಕಾರಿಗಳು ಸೊಪ್ಪು ಕಾಳುಗಳು ಮೊಳಕೆ ಕಾಳುಗಳು ಹಣ್ಣುಗಳನ್ನು ನೀವು ಯಥೇಚ್ಛವಾಗಿ ಬಳಸ್ತಾ ಹೋದರೆ ನಿಮ್ಮ ಮೆದುಳಿಗೆ ಹೆಚ್ಚಿನ ಮಟ್ಟದ ಶಕ್ತಿಯನ್ನು ನೀವು ಕೊಡಬಹುದು ಇನ್ನು ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಪ್ರತಿನಿತ್ಯ ಬಳಸೋದರಿಂದ ಮಾನಸಿಕ ಮತ್ತು ದೈಹಿಕ ಶಕ್ತಿಯನ್ನು ಹೆಚ್ಚಳ ಮಾಡ್ಕೊಳ್ತೀರ ಅದರಲ್ಲೂ ಬಾದಾಮಿ ಮೆದುಳಿಗೆ ತುಂಬ ಉಪಯುಕ್ತವಾದಂಥ ಔಷಧಿಯಾಗತ್ತೆ ಬಾದಾಮಿ ಹಾಲನ್ನು ಸೇವನೆ ಮಾಡೋದರಿಂದ ಹಾಲು ಮತ್ತು ಬಾದಾಮಿ ಎರಡೂ ನಿಮ್ಮ ಮೆದುಳಿಗೆ ಶಕ್ತಿಯನ್ನು ಕೊಡೋದರಿಂದ ಮಾನಸಿಕ ಒತ್ತಡವನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು ಇನ್ನು ಅಶ್ವಗಂಧದ ಚೂರ್ಣ ಈ ಅಶ್ವಗಂಧ ಚೂರ್ಣವನ್ನು ಕೂಡ ನೀವು ಬಳಸೋದ್ರಿಂದ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ತೀರ ಇದ್ರ ಜೊತೆಗೆ ಪ್ರಾಣಾಯಾಮ ಮಾಡುವಂಥದ್ದು ಯೋಗಾಭ್ಯಾಸಗಳನ್ನು ಮಾಡೋದ್ರಿಂದ ಕೂಡ ನಿಮ್ಮ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಮಾತಂಗಿ ಮುದ್ರೆ ಈ ಮಾತಂಗಿ ಮುದ್ರೆ ಅಂತಕ್ಕಂಥದ್ದು ಮಾನಸಿಕ ಒತ್ತಡ ಅಥವಾ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಆಸನಗಳಲ್ಲಿ ಗರುಡಾಸನವನ್ನು ನೀವು ಅಭ್ಯಾಸ ಮಾಡ್ತಾ ಬಂದರೆ ಒತ್ತಡವನ್ನು ನಿವಾರಣೆ ಮಾಡ್ಕೊಳ್ಬಹುದು ಇನ್ನು ಹಣ್ಣುಗಳಲ್ಲಿ ಬಾಳೆಹಣ್ಣು ಮತ್ತು ಶತಾವರಿ ಇವುಗಳನ್ನು ನೀವು ಹಣ್ಣು ತರಕಾರಿಗಳಲ್ಲಿ ಬಳಸಬಹುದು ಶುಂಠಿ ವಿಳೆದೆಲೆ ತುಳಸಿ ಮತ್ತು ಪೈನಾಪಲ್ ಈ ಆಹಾರದಲ್ಲಿ ಬಳಸ್ತಕ್ಕಂಥ ಅಂಶಗಳನ್ನು ನೀವು ಬಳಸೋದ್ರಿಂದ ಒತ್ತಡ ಮತ್ತು ಮಾನಸಿಕ ಶಕ್ತಿಯನ್ನು ಹೆಚ್ಚಿಸ್ಕೊಂಡು ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬೋದು ಇನ್ನು ಇದೇ ರೀತಿಯ ಹೆಚ್ಚೆಚ್ಚು ಮನೆಮದ್ದುಗಳನ್ನು ತಿಳ್ಕೊಳ್ಬೇಕು ಮತ್ತು ವಿಚಾರಗಳ ಬಗ್ಗೆ ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ ಯೋಗವನ್ನು ಬಿಟ್ಟದ ನೂರ ಎಂಟು ಕಾಯಿಲೆಗಳಿಗೆ ತಾವೇ ವೈದ್ಯರಂತಕ್ಕಂಥ ಮನೆಮದ್ದು ಪುಸ್ತಕ ಇದನ್ನು ತರಿಸಿಕೊಂಡು ಅಧ್ಯಯನ ಮಾಡಿ ನಿಮ್ಮ ಅನೇಕ ಸಮಸ್ಯೆಗಳನ್ನು ಮನೆಯಲ್ಲೇ ಗುಣಪಡಿಸ್ಕೊಳ್ಬೋದು ಇನ್ನು ಗುಣವಾಗದ ಸಮಸ್ಯೆಗಳಿದ್ದಲ್ಲಿ ನಮ್ಮ ಯೋಗವನ್ನು ಬೆಟ್ಟದ ಶಾಖೆಗಳಿಗೆ ನೀವು ನೇರವಾಗಿ ಭೇಟಿ ಮಾಡಿ ನುರಿತ ವೈದ್ಯರೊಂದಿಗೆ ಸಮಾಲೋಚನೆಯನ್ನು ನಡೆಸಿ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬೋದು ಇನ್ನು ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ತಮ್ಮ ಮಾಹಿತಿಗಳನ್ನು ತಿಳಿದುಕೊಳ್ಬೋದು ನಮಸ್ಕಾರ